ಎಂಪಿ ಆಮೇಲೆ ಹೋದ ಸಾರಿ ಏನು 2019 25 ಜನ ಬಿಜೆಪಿಯವ್ರನ್ನ ಗೆಲ್ಸ್ಕೊಟ್ರು. 25 ಜನಕ್ಕೆ ಒಬ್ರಾರು ತುಟಿ ಬಿಚ್ಚಿದಾರ? ಇವನು ಯಾರ ಇಲ್ಲಿ ಟಿಕೆಟ್ ಕೊಡ್ಲಿಲ್ವಲ್ಲ ಇವ್ರು ಯಾರ ಪ್ರತಾಪ್ ಸಿಂಹ ಯಾವತ್ತಾರ ಮಾತಾಡಿದಾನ ಮಾತಾಡಿದನ ಮಾತಾಡಿದನ ಪ್ರತಾಪ ಸಿಂಹ ಬರೀ ಪ್ರಲಾಪ ಪ್ರತಾಪ್ ಸಿಂಹ ಅಲ್ಲ ಪ್ರಲಾಪ ಸತ್ಯ ಇಲ್ಲ. ನಾವು ಮಾಡದಂತ ಕೆಲಸಗಳನ್ನೆಲ್ಲ ನಾನು ಮಾಡಿದೆ. ಬೆಂಗಳೂರಿನಲ್ಲಿ ಜಯದೇವ ಹಾಸ್ಪಿಟಲ್ ತಂದವರು ಯಾರು? ಏನಪ್ಪ ಮಕ್ಕಳ ಮತ್ತು ಆಸ್ಪತ್ರೆ ತಂದವ್ರು, ಮಕ್ಕಳ ಆಸ್ಪತ್ರೆ ತಂದು ಬಂದವರು ಯಾರು? ಮೈಸೂರು ಬೆಂಗಳೂರು ಕಾರಿಡಾರ್ ಮಾಡಿದವ್ರು ಯಾರು? ಬೆಂಗಳೂರಿನ ಅಲ್ಲ ಮೈಸೂರಿನ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಮಾಡಿದವ್ರು ಯಾರು? ಮಾರ್ನೀಸ್ ಕಾಲೇಜ್ ಮಾಡಿದವ್ರು ಯಾರು? ಮಾರ್ನೀಸ್ ಕಾಲೇಜ್ ಹಾಸ್ಟೆಲ್ ಮಾಡಿದವ್ರು ಯಾರು? ಡಿ ಸಿ ಆಫೀಸ್ ಕಟ್ಟಿದವ್ರು ಯಾರು? ನೀ ಏನ್ ಮಾಡಿದ್ಯಪ್ಪ, ಏನ್ ಮಾಡಿದಿರಿ? ಬಿಜೆಪಿ ಅವರು ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಮಲ್ಲೇಶ ನೀನು ಜೆಡಿಎಸ್ ನಲ್ಲಿ ಇದ್ದೆ. ಜೆಡಿಎಸ್ ಜನತಾದಳ ಜಾತ್ಯಾತೀತ, ಜಾತ್ಯಾತೀತ ಜನತಾದಳ ಜಾತ್ಯಾತೀತ. ಇವತ್ ಜಾತ್ಯಾತೀತ ಹೋಗಿ ಉಳಿದಿದ್ಯಾ? ಇದೇ ದೇವೇಗೌಡರು ಹೇಳಿದ್ರು, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದರು, ಪ್ರಧಾನಮಂತ್ರಿ ಆದ್ರೆ ಈ ದೇಶನೇ ಬಿಟ್ಟು ಹೋಗ್ತೀನಿ. ಹೋದ್ರ ಹೋದ್ರೇನಪ್ಪ, ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ. ನಾನೇನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಇನ್ನು ಮುಂದಿನ ಜನ್ಮ ಬಂದಿಲ್ಲ ನಾ ಕಾಣಿಸುತ್ತೆ ಅವ್ರಿಗೆ, ಪಾಪ ಮುಸಲ್ಮಾನ ಆಗ್ಬಿಡ್ತೀನಿ. ರೇ ದೇವೇಗೌಡ್ರೆ, ಅನುಕೂಲ ಸಿಂಧು ರಾಜಕಾರಣ ಎಲ್ಲಿವರೆಗೆ ಮಾಡಿತದ್ರಿ? ಈಗ ಹೇಳ್ತಾರೆ ಮೇಕೆ ದಾಟುವನ್ನ ಎನ್ ಡಿ ಎ ಇಂದ ಮಾಡಿಸ್ಬಿಡ್ತೀನಿ. ಇವತ್ತಿನವ್ರಿಗೆ ಯಾಕೆ ಮಾಡಿಸ್ಲಿಲ್ಲ? ಬಿಜೆಪಿನೇ ಇತ್ತಲ್ಲಪ್ಪ, ಯಾಕೆ ಮಾಡಿಸ್ಲಿಲ್ಲ ಮಿಸ್ಟರ್ ದೇವೇಗೌಡ್ರೆ, ಯಾಕೆ ಮಾಡಿಸ್ಲಿಲ್ಲ? ಅದಕ್ಕೆ ಮಲ್ಲೇಶ ಬಿಟ್ಟು ಬಂದ್ಬಿಟ್ಟಿರೋದು, ಈಗ ಅದಕ್ಕೆ ಬಿಟ್ಟು ಬಂದಿರೋದು, ಅದಕ್ಕೆ ರಾಜೀವ ಬಿಟ್ಟು ಬಂದಿರೋದು ಅಲ್ವಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.